ಸ್ನೇಹಿತರೆ, ನವರಾತ್ರಿ ಅನ್ನೋದು ಒಂದು ಅಮೃತ ಕಲಶ ಇದ್ದ ಹಾಗೆ. ಈ 9 ದಿವಸ ನವರಾತ್ರಿಯಲ್ಲಿ ನೀವು ಯಾವುದೇ ಪೂಜೆಯನ್ನು ಮಾಡಿ ಪೂರ್ಣ ಫಲಪ್ರಾಪ್ತಿ ಆಗ್ತದೆ ಅಂಥೇಳಿ. ಅದಕ್ಕಾಗಿ ಇವತ್ತು ವಿಶೇಷವಾಗಿ ನಿಮಗೆ ಕಾಮಾಕ್ಷಿ ದೀಪದ ಆರಾಧನೆಯನ್ನು ಈ ನವರಾತ್ರಿಯಲ್ಲಿ 9 ದಿವಸ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನಂತ. ಈ ಕಾಮಾಕ್ಷಿಯನ್ನು ಹರಿದ್ರಾ ಮಂಡಲ ವಾಸಿನಿ ನಿತ್ಯ ಮಂಗಲದಾಯಿನಿ ಕಷ್ಟ ನಿವಾರಿಣಿ ಇಷ್ಟ ವಿದಾಯಿನಿ ದುಷ್ಟ ವಿನಾಶಿನಿ ಕಾಮಾಕ್ಷಿ ಅಂಥೇಳಿ ಮನೆಯಲ್ಲಿ ನಾವು ಕಾಮಾಕ್ಷಿ ದೀಪವನ್ನು ಹಚ್ಚೋದ್ರಿಂದ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ 3 ಅಂಶವುಳ್ಳ ಕಾಮಾಕ್ಷಿಯ ಸನ್ನಿಧಾನ ಬರ್ತದಂತ. ಅದಕ್ಕಾಗಿ ಈ ಕಾಮಾಕ್ಷಿ ದೀಪಕ್ಕೆ ಅದರದ್ದೇ ಆದ ಮಹತ್ವದ ಈ ದೀಪವನ್ನು ನಾವು ಹೇಗೆ ಬೇಕಾದರೂ ಹಚ್ಚಿಬಿಡಬಾರ್ದು, ಅದಕ್ಕೆ ಒಂದು ವಿಧಿವಿಧಾನ ಅದ. ಆ ವಿಧಾನವನ್ನು ನಾನಿವತ್ತು ತೋರಿಸ್ಕೊಡ್ತೇನೆ ಅಂತ. ಮೊದಲೇದಾಗಿ ಯಾರ ಮನೆಯಲ್ಲಿ ಕಾಮಾಕ್ಷಿ ದೀಪ ಇಲ್ಲ ಅವರು ಹೊಸದಾಗಿ ತೆಗೆದುಕೊಳ್ಬೇಕಾದ್ರೆ 27 ಎಲೆಗಳು ಇರಬೇಕು ಒಂದು ಆಕೆಯ ಒಂದು ಪ್ರಭಾವಳಿಯಲ್ಲಿ. 27 ಎಲೆಗಳನ್ನು ಇದ್ದಾಗ ಅದು ಶ್ರೇಷ್ಠ ಅಂತಲೇ ಹೇಳ್ತೀವಿ. ಯಾಕಂದರೆ ಇದು ಚಂದ್ರ ಅಧಿಪತ್ಯ ಇರುವಂಥ ದೀಪ ಪ್ರಭಾ ಮಂಡಲದಲ್ಲಿ 27 ನಕ್ಷತ್ರಗಳು ಚಂದ್ರನ ಅಧಿಪತ್ಯ ಇರಬೇಕು ಅಂಥೇಳಿ. ಇಂತಹ ದೀಪವನ್ನು ನಾವು ಪೂಜೆಯನ್ನು ಮಾಡಿದಾಗ ಮನೆಯಲ್ಲಿ ಶಾಂತಿ ಇರ್ತದೆ, ಸಮಾಧಾನ ಇರ್ತದೆ ಅಂಥೇಳಿ. ಅದಕ್ಕಾಗಿ ನಾವು 27 ಎಲೆಗಳ ಇರುವಂಥ ದೀಪವನ್ನು ಆರಿಸ್ಕೊಳ್ಬೇಕು. ಇನ್ನು ಈ ಕಾಮಾಕ್ಷಿ ದೀಪವನ್ನು ಕೆಲವರು ಏನು ಮಾಡ್ತೀರಿ ಅಂದರೆ ದೇವ್ರ ಮುಂದೆ ಹಚ್ತೀರಿ. ಆದರೆ ದೇವ್ರ ಮುಂದೆ ಹಚ್ಚೋದಕ್ಕಿಂತ, ಯಾಕಂದರೆ ಈ ಕಾಮಾಕ್ಷಿ ದೀಪನೇ ನಾವೊಂದು ದೇವರು ಅಂತ ಹೇಳಿ ಪೂಜೆ ಮಾಡ್ತೀವಿ, ಇಂತಹ ದೀಪವನ್ನು ನಾವು ಮತ್ತೆ ನಮ್ಮ ಕುಲದೇವರ ಮುಂದೆ ಹಚ್ಚುವುದು ಅಷ್ಟೊಂದು ಸೂಕ್ತವಲ್ಲ ಅಂಥೇಳಿ. ಈ ಕಾಮಾಕ್ಷಿ ದೀಪವನ್ನು ನಾವು ಉತ್ತರಕ್ಕೆ ಮುಖ ಮಾಡಿ ಹಚ್ಚಿದರೆ ನಮಗೆ ಯಶಸ್ಸನ್ನು ತಂದುಕೊಡ್ತದೆ ಅಂತ ಹೇಳ್ತೀವಿ. ಮತ್ತು ಪೂರ್ವವನ್ನು ಕೂಡ ಹಚ್ಚಬಹುದು, ಆದರೆ ಮಾತ್ರ ಸ್ಥಾನವಾದಂಥ ಉತ್ತರಕ್ಕೆ ಮುಖ ಮಾಡಿ ಹಚ್ಚಿದಾಗ ನಮಗೆ ಪೂರ್ಣ ಯಶಸ್ಸು ಸಿಗ್ತದೆ. ನಾವು ಈ ಕಾಮಾಕ್ಷಿ ದೀಪವನ್ನು ಪೂಜೆ ಮಾಡಬೇಕಾದ್ರೆ ಆ ಪ್ರಭಾವಳಿ ನಮ್ಮ ಎದುರಿಗಿರಬೇಕು. ಆ ದೀಪದ ಬೆಳಕಿನಲ್ಲಿ ನಮಗೆ ದೇವಿಯ ಮುಖ ಕಾಣ್ತಿರಬೇಕು. ಈ ರೀತಿಯಾಗಿ ನಮಗೆ ಎದುರಾಗಿಟ್ಟಾಗ ನಾವು ದೇವರಿಗೆ ಪ್ರಭಾವಳಿ ಬರೋದ್ರಿಂದ ಹಿಂದಿರುವಂಥ ದೇವರಿಗೆ ಆ ಕತ್ತಲು ಬರ್ತದೆ. ಅದಕ್ಕಾಗಿ ದೇವರ ಮುಂದೆ ಈ ದೀಪವನ್ನು ಇಟ್ಟು ಹಚ್ಚಬಾರ್ದು, ದೇವರಿಗೆ ಇಟ್ಟು ಹಚ್ಚಬಾರ್ದು ಅಂತ ಹೇಳಿ. ಇನ್ನು ನಾವು ಈ ದೀಪವನ್ನು ಹೊರಳಿಸಿ ದೇವ್ರ ಕಡೆ ಹೊರಳಿಸಿ ಹಚ್ಚಿದಾಗ ಪ್ರಭಾವಳಿ ನಮಗೆ ಹಿಂದೆ ಬರ್ತದೆ. ಹಿಂದೆ ನಾವು ದೇವರ ಪೂಜೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ದೀಪ ಪೂಜೆಯನ್ನು ಮಾಡಲಿಕ್ಕಂದಾಗ ಈ ರೀತಿ ಇಟ್ಟು ಪೂಜೆಯನ್ನು ಮಾಡಬಾರ್ದು. ಅದಕ್ಕಾಗಿ ನಾವು ಪ್ರಭಾವಳಿ ನಮಗೆ ಎದುರಾಗಿ ಇರಬೇಕು. ಈ ರೀತಿಯಾಗಿ ಇಟ್ಟು ನಾವು ಪೂಜೆಯನ್ನು ಮಾಡಿದಾಗ ಪ್ರಭಾವಳಿ ನಮಗೆ ಸರಿಯಾದ ರೀತಿಯಲ್ಲಿ ಕಾಣಿಸ್ಬೇಕು. ಇನ್ನು ಒಂದು ದೇವರ ಕಟ್ಟೆ ಮೇಲೆ ಮಣೆಯನ್ನು ಹಾಕಿ ಆ ಮಣೆಯ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ಆ ಮಣೆಯ ಸುತ್ತಲೂ ರಂಗವಲ್ಲಿಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಆ ದೇವಿಯ ಸ್ಥಾಪನೆಯನ್ನು ಮಾಡಬೇಕಾಗ್ತದೆ. ನಂತರ ಆ ತಟ್ಟೆಯ ಮೇಲೆ ಈ ರೀತಿಯಾಗಿ ಇಟ್ಟು ತಟ್ಟೆಯನ್ನಿಟ್ಟು ಅಕ್ಷತೆಯನ್ನು ಕೆಂಪು ಅಕ್ಷತೆಯನ್ನು ಹಾಕಿ ಅದರಲ್ಲಿ ಕಾಮಾಕ್ಷಿ ದೀಪವನ್ನು ಇಟ್ಟು ಅದರಲ್ಲಿ ಕಾಮಾಕ್ಷಿಯನ್ನು ನಾವು ಆಹ್ವಾನ ಮಾಡ್ಕೊಳ್ಬೇಕಾಗ್ತದೆ. ಇದನ್ನು ನೀವು ಬೆಳಗ್ಗೆ ಮಾಡ್ಬೋದು ಅಥವಾ ಸಾಯಂಕಾಲ ಕೂಡ ಸಾಯಂಕಾಲ ಸಮಯದಲ್ಲಿ ಕೂಡ ಮಾಡ್ಬೋದು. ಇದನ್ನು ಅಖಂಡ ದೀಪ ಏನು ಇಡಬೇಕು ಅಂತ ಇಲ್ಲ, ಅಖಂಡವಾಗಿ ಈ ದೀಪವನ್ನು ಇಡಲೇಬಾರ್ದು. ಕಾಮಾಕ್ಷಿ ದೀಪವನ್ನು ಸಾಯಂಕಾಲ ಸಮಯದಲ್ಲಿ ಒಗದ ಬಟ್ಟೆಯನ್ನು ಹಾಕ್ಕೊಂಡು ಈ ರೀತಿಯಾಗಿ ನೀವು ಜೋಡು ಬತ್ತಿಯನ್ನು ಹಾಕಬೇಕು, ಒಂಟು ಬತ್ತಿಯನ್ನು ಹಾಕಬಾರ್ದು. ಈ ರೀತಿ ಜೋಡು ಬತ್ತಿ ತುಪ್ಪವನ್ನು ಹಾಕ್ಬೋದು ಅಥವಾ ಎಣ್ಣೆಯನ್ನು ಹಾಕ್ಬೋದು, ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಅನುಕೂಲ ಏನಿರ್ತದೋ ಅದನ್ನು ಹಾಕಿ ಈ ರೀತಿಯಾಗಿ ಪೂರ್ಣ ತುಪ್ಪವನ್ನು ಹಾಕಿ ಈ ದೀಪವನ್ನು ಹಚ್ಚಬೇಕು. ಕಾಮಾಕ್ಷಿ ದೀಪ ಒಂದೇ ಇರಬಾರ್ದು, ಅದರ ಮುಂದೆ ಮತ್ತೊಂದು ದೀಪವನ್ನು ಹಚ್ಚಿಟ್ಕೊಳ್ಬೇಕು. ಹಚ್ಚಿಟ್ಕೊಂಡು ಆಮೇಲೆ ಕಾಮಾಕ್ಷಿನ ಆಹ್ವಾನ ಮಾಡಿಕೊಳ್ಬೇಕು. ಗಂಧ ಅಕ್ಷತೆಯನ್ನು ಇರಿಸ್ಬೇಕು, ಗೆಜ್ಜೆ ವಸ್ತ್ರ ಇರಿಸ್ಬೇಕು. ಈ ರೀತಿಯಾಗಿ ಅಲ್ಲಿ ನೀವು ಕಾಮಾಕ್ಷಿ ದೀಪವನ್ನು ಹಚ್ಚಿ ಎಲ್ಲ ಪೂಜೆಯನ್ನು ಮಾಡಿ ನೀವು ಸಕ್ಕರೆಯನ್ನು ನೈವೇದ್ಯ ತೋರಿಸ್ಬೋದು. ಸಾಯಂಕಾಲ ಸಮಯದಲ್ಲಿ ಸಕ್ಕರೆ ನೈವೇದ್ಯ ತೋರಿಸಿ ಲಲಿತಾ ಸಹಸ್ರನಾಮ ಕೂಡ ಹೇಳ್ಬೋದು, ಆಕೆ ಅಷ್ಟೋತ್ತರ ಹೇಳ್ಬೋದು. ಈ ದೀಪವನ್ನು ನೀವು ಮನೆಯಲ್ಲಿ ಹಚ್ಚಿದಾಗ ಅದರ ಪ್ರಭಾವ ಹೆಂಗಿರ್ತದೆ ಅಂದ್ರೆ ರಿಂಕಾರಾತ್ಮಕ ವರ್ಣ ಮಾತ್ರ ಪಠನಾ ಐಂದ್ರಿಂ ಶ್ರಿಯಂ ತನ್ಮತಿಂ ಚಿನ್ಮಾತ್ರಾಂ ಭುವನೇಶ್ವರಿಂ ಅನುದಿನಂ ಭಿಕ್ಷಾ ಪ್ರದಾನ ಕ್ಷಮಾಂ ವಿಶ್ವಾಗೌಗ ನಿವಾರಿಣಿಂ ವಿಮಲಿನಿಂ
ವಿಶ್ವಂಭರಾಂ ಮಾತೃಕಾಂ ಕಾಮಾಕ್ಷಿಂ ಪರಿಪೂರ್ಣ ಚಂದ್ರವದನಾಂ ವಂದೇ ಮಹೇಶ ಪ್ರಿಯಾಂ. ಈ ರೀತಿ ಈ ದೀಪದ ಪೂಜೆಯಲ್ಲಿ ನೀವು ಕಂಚಿಕಾಪುರ ನಾಯಕಿಯಾದಂಥ ಕಾಮಾಕ್ಷಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಿ ಆ ಬೆಳಕಿನಲ್ಲಿ, ಆ ದೀಪದ ಬೆಳಕಿನಲ್ಲಿ ನೀವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದರೆ ನಿಮ್ಮ ಮನೆಯಲ್ಲಿ ಕಷ್ಟ ಅನ್ನೋದು ಹೆಂಗಿರಬೇಕು, ಎಲ್ಲವೂ ಕಷ್ಟ ದಾರಿದ್ರ್ಯಗಳೆಲ್ಲವೂ ಕಳೆದು ಹೋಗ್ತದಂತ. ಅವಾಗ ನಿಮ್ಮ ಮನೆಗೆ ಸಾಕ್ಷಾತ್ ಈ ಒಂದು ದುರ್ಗೆ ಅಂಶವಾಗಿರುವಂಥ ಕಾಮಾಕ್ಷಿ ಕಾಲ ಹಾಕ್ತಾಳೋ ಅಲ್ಲಿ ಎಲ್ಲ ಕಷ್ಟಗಳು ಕಳೆದು ಹೋಗ್ತದಂತ. ಲಲಿತಾ ಸಹಸ್ರನಾಮವನ್ನು ಸಂಕಲ್ಪ ಮಾಡಿಕೊಂಡು ಹೇಳಿ ನೋಡಿ. ನೀವು ಯಾವುದೇ ಸ್ತೋತ್ರವನ್ನು ಹೇಳಬೇಕಾದ್ರೆ ಅಂತಃಕರಣದಿಂದ ಹೇಳಬೇಕು. ಅಂದರೆ ನಮ್ಮ ಭಾವನೆಗಳಲ್ಲಿ ಏನಿರಬೇಕು, ಆಕೆ ತಾಯಿ ನಾನು ಮಗಳು ಅನ್ನೋ ಭಾವನೆ ಇಟ್ಕೊಂಡು ಹೇಳಬೇಕು. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಳಿ ಸ್ಫುರ ತಾರಾನಾಯಕ ಶೇಖರಾಂ ಸ್ಥಿತ ಮುಖೀ ಆಪೀನ ವಕ್ಷೋರುಹಾಂ ಪಾಣಿಭ್ಯಾಂ ಮಲಿಪೂರ್ಣ ರತ್ನ ಚಷಕಂ ರಕ್ತೋತ್ಫಲಂ ಬಿಭ್ರತಿಂ ಸೌಮ್ಯಾಂ ರತ್ನ ಘಟಸ್ಥ ರಕ್ತ ಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಸ್ನೇಹಿತರೆ, ಈ ಲಲಿತಾ ಸಹಸ್ರನಾಮಕ್ಕೆ ಎಷ್ಟೊಂದು ಶಕ್ತಿ ಅದ ಅಂದ್ರೆ ಏನೇ ನಾವು ಬೇಡ್ಕೊಂಡ್ರು ಸಹಿತ ಅದು ನಮ್ಗೆ ಬೇಗ ಇಷ್ಟಾರ್ಥ ಈಡೇರ್ತದಂತ. ನಾವು ದೇವಿಯನ್ನು ಆ ರೀತಿ ಬೇಡ್ಕೊಳ್ಳೋದ್ರೊಳಗೆ ಇರ್ತದೆ. ಹಿಂಗಿರ್ಬೇಕಾದ್ರೆ ಒಂದ್ಸಲ ಏನಾಗ್ಬಿಟ್ಟಿತ್ತು, ನನಗೂ ಸ್ವಂತ ಮನೆ ಇರಲಿಲ್ಲ, ಗುರುಗಳ ಹತ್ರ ಹಂಗೆ ಮಾತಾಡ್ತಾ ಇದ್ದಾಗ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೇಳಿದೆ ನಂಗೆ ಸ್ವಂತ ಮನೆ ಇಲ್ಲ ಅಂಥೇಳಿ. ಅವ್ರು ಒಂದೇ ಮಾತು ಹೇಳಿದರು, ನೀ ಲಲಿತಾ ಸಹಸ್ರನಾಮ ಹೇಳ್ತೀಯಾ ಅಂಥೇಳಿ. ಇಲ್ಲ ಹೇಳ್ತಾ ಇಲ್ಲ ನಾನು ಅಂತಂದೆ. ಪ್ರತಿನಿತ್ಯವಾಗಿ ಲಲಿತಾ ಸಹಸ್ರನಾಮ ಹೇಳು, ಒಂದು ವರ್ಷದಲ್ಲಿ ಮನೆ ಕಟ್ತೀಯಾ ಅಂತ ಹೇಳಿದರು. ಒಂದೇ ಒಂದು ವರ್ಷ ನಾನು ಬಿಟ್ಟು ಬಿಡದೆ ಲಲಿತಾ ಸಹಸ್ರನಾಮನ ಹೇಳಿದೆ. ಯಾವತ್ತವ್ರು ನನಗೆ ಹೇಳಿದ್ರು, ಆ ಒಂದೇ ಒಂದು ವರ್ಷದಲ್ಲಿ ಬರೋಬ್ಬರ ಒಂದು ವರ್ಷ ಆಗಿತ್ತು, ಆ ಒಂದು ವರ್ಷದಲ್ಲಿ ನಾನು ಮನೆ ಕಟ್ಟಿದ್ವಿ. ನಿಜ, ಗುರುಗಳ ಮಾತು ಕೆಲವೊಂದ್ಸಲ ಅವ್ರ ಬಾಯಿಂದ ಏನು ಬರುತ್ತೋ ಖಂಡಿತವಾಗಿಯೂ ಅದು ಸುಳ್ಳಲ್ಲ ಅಂಥೇಳಿ. ಅಷ್ಟೊಂದು ಲಲಿತಾ ಸಹಸ್ರನಾಮದಲ್ಲಿ ವಿಶೇಷತೆ ಇದೆ ಸ್ನೇಹಿತರೆ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ನೋಡ್ರಿ. ನಾವು ಪಾರಾಯಣ ಮಾಡಬೇಕಾದ್ರೆ ಅಂತಃಕರಣದಿಂದ ಪಾರಾಯಣ ಮಾಡಬೇಕು. ನಾವು ಯಾರೋ ಹೇಳಿದ್ರು, ಯಾರೋ ಮಾಡ್ಲಿಕ್ಕತ್ತಾರ ಅಂಥೇಳಿ ನಾವು ಮಾಡಬಾರ್ದು. ನಾನು ಮಾಡಬೇಕು, ನನ್ನ ದೇವಿ ನನಗೆ ಒಲಿತಾಳೆ, ನನಗೆ ಎಲ್ಲವನ್ನ ಕರುಣಿಸ್ತಾಳೆ ಅಂಥೇಳಿ ನಂಬಿಕೆ ಇಟ್ಟು ಮಾಡಿದರೆ ನಿಮಗೆ ಫಲ ಸಿಗ್ತದೆ. ಯಾರೋ ಹೇಳಿದರು, ಅವ್ರು ಹೇಳ್ತಾರೆ, ಅವ್ರು ಮಾಡ್ತಾರೆ, ನನ್ನ ಗೆಳತಿ ಅದನ್ನು ಮಾಡ್ತಾಳೆ ಅಂತ ನಾವು ಮಾಡಬಾರ್ದು. ಯಾವುದೇ ಪೂಜೆಯನ್ನು ಮಾಡಲಿ, ಎಲ್ಲ ಪೂಜೆಗೂ ಅದರದೇ ಆದ ಫಲ ಇರ್ತದೆ. ಈ ನವರಾತ್ರಿಯೊಳಗೆ 9 ದಿವಸ ನೀವು ಪಾರಾಯಣ ಮಾಡಿ ನೋಡ್ರಿ, ಎಲ್ಲ ಕಷ್ಟ ಪರಿಹಾರ ಆಗ್ತದೆ. ಕಾಮಾಕ್ಷಿ ದೀಪವನ್ನು ಹಚ್ಚಿ ಈ ರೀತಿಯಾಗಿ ನೀವು ಪಾರಾಯಣ ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಈಡೇರ್ತದೆ, ಕಷ್ಟಗಳ ಕಳೆದು ಇಷ್ಟಾರ್ಥ ಈಡೇರ್ತದೆ. ಮತ್ತೆ ಮುಂದಿನ ಪೋಸ್ಟ್ನಲ್ಲಿ ಸಿಗ್ತೇನೆ ಸ್ನೇಹಿತರೆ. ನಮಸ್ಕಾರ.